ಹಲೋ ಯಾರೋ ಅಣ್ಣ, ನಮಸ್ತೆ ಅಣ್ಣ. ಯಾರೋ ಮಲ್ಲಿಕಾರ್ಜುನ್ ಅಂತ ಅಣ್ಣ. ಏನ್ ಇವಾಗ ಅಣ್ಣ, ನಿಮ್ ಕಡೆಯಿಂದ ಒಂದು ಸಹಾಯ ಆಗ್ಬೇಕಾಯ್ತು ಅಣ್ಣ. ಹೇಳು. ಅಣ್ಣ, ತುಂಬಾ ಒಂದ್ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಒಟ್ಟು ಯಾವ್ದು ಇದಾಗ್ತಾ ಇಲ್ಲ ಅಣ್ಣ. ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ ಫೋನ್ ಇಡು ಅಣ್ಣ. ಅಣ್ಣ, ಸಹಾಯ ಕೇಳೋ ಗಂಡಸರು ಅಣ್ಣ, ಒಳ್ಳೇದಲ್ಲ. ಮಾರ್ಗ ಹೇಳಿ ಅಣ್ಣ, ಪ್ಲೀಸ್ ಅಣ್ಣ. ನಿಮ್ ತುಂಬಾ ಟ್ರೈ ಮಾಡ್ಲಾತೀನಿ ಅಣ್ಣ. ಒಂದ್ ಏ ಮೊನ್ ಯೋಗ, ನೀನ್ ಅರ್ಥನೆ ಮಾಡ್ಕೊಂಡಿಲ್ಲ ಅವ್ರ ಹತ್ರ. ಕಷ್ಟಗಳಿಗೆ ಎದುರೋ ಗಂಡಸ್ತನ ಒಳ್ಳೇದಲ್ಲ, ಇಡಪ್ಪನ. ಇಲ್ಲ ಇಲ್ಲ, ಕಷ್ಟಗಳು ಬರ್ಲಿ, ನನ್ನ ಅದು ಅದಕ್ಕ ಭಯ ಪಟ್ಟಿಲ್ಲ ಅಣ್ಣ, ಅದಕ್ ಭಯ ಪಟ್ಟಿಲ್ಲ ನಾನು. ಆದ್ರೆ ಅಪ್ಪಾಜಿ ಒಬ್ರು ತೀರೋದ್ರು, ಹಾಗಾಗಿ ನನ್ಗೆ ಬಹಳ ಅವ್ರು ಇದ್ರ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ ಅಪ್ಪಾಜಿ ಒಳ್ಳೆ ಮನುಷ್ಯ ಕಣ. ಆ ವ್ಯಕ್ತಿ ನಿನಗೆ ಏನು ಕಷ್ಟ ಗೊತ್ತಾಗದಂಗೆ ಹೌದಣ್ಣ, ನೋಡ್ಕೊಂಡ್ಬಿಟ್ರು. ನಿಜಾನ ನಿಜಾನ. ಇವಾಗ ನಿನಗೆ ಕಷ್ಟದಲ್ಲಿ ಬಿಟ್ಟೋದ್ರು. ಆದ್ರೆ ಒಳ್ಳೇದು, ನೀನ್ ಕಲ್ತ್ಕೋ, ಪರವಾಗಿಲ್ಲ, ಏನಾಗಲ್ಲ. ಅಣ್ಣ ಬಹಳ ಖುಷಿ ಆಯ್ತು ಅಣ್ಣ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬಾ ದಿನದ ನಿಮ್ ವಿಡಿಯೋಗಳೆಲ್ಲ. ನಿಮ್ ಅಪ್ಪ ನೋಡ, 1 ವರ್ಷ ವೈತರಣಿ ಟ್ರಾವೆಲ್ ಅಂತ ಆಗುತ್ತೆ. ಒಂದ್ ವರ್ಷ ಅವರು ನಿನ್ನ ನೋಡೋ ಶಕ್ತಿ ಇರುತ್ತೆ ಅವರಿಗೆ. ಆ 1 ವರ್ಷದೊಳಗಡೆ ನೀನು ಹೆಂಗ್ ನಡೀತೀಯ ಅನ್ನೋದು ಇಂಪಾರ್ಟೆಂಟ್. ನೀನ್ ಹತ್ರ ಆತ ಅಳ್ತಾರೆ, ನೀನ್ ನಕ್ರೆ ಆತ ಅನ್ನಿರ್ತಾನೆ. ಆಯ್ತು ಅಣ್ಣ, ಇನ್ನೇನು, ಆಯ್ತು ಅಣ್ಣ. ನಾನು ಯಾವಾಗ್ಲೂ ನನ್ ಎಷ್ಟೇ ಕಷ್ಟ ಬರ್ಲಿ, ನೋವುಗಳು ಬರ್ಲಿ, ಏನೇ ಬರ್ಲಿ, ನಾನ್ ಎದುರ್ಸತ್ತ ಶಕ್ತಿ ಕೊಟ್ಟಿದ್ದನ್ ದೇವ್ರು ಅಣ್ಣ. ಇವಾಗ ನಾವು ಒಂದ್ ಸ್ವಲ್ಪ ದ್ರಾಕ್ಷಿ ಬೆಳೆ ಮಾಡಿದೀವಿ ಅಣ್ಣ, ಏ ತುಂಬಾ. ಸಾಕಿನ್ನೋ ತಲೆ ಹರಟೆ ಬಿಡೋ, ನನಗೆ ಸಾಕಾಗಿದೆ. ಏನು ಇವೆಲ್ಲ? ಅದು ದ್ರಾಕ್ಷಿ ಬೆಳೆದೆ, ದ್ರಾಕ್ಷಿ ನೀನ್ ಸೀಡ್ಲೆಸ್ ಬೆಳಿತೀಯೋ? ಅಸಹ್ಯ. ಹೌದಣ್ಣ, ಸೀಡ್ಲೆಸ್ ಬೆಳೆದ್ರೆ ಸೀಡ್ಲೆಸ್ ಜನ ಆಗ್ತಾರೆ, ಸೀಡ್ಲೆಸ್ ಜನರಿಂದ ಮಕ್ಕಳಾಗೋದಿಲ್ಲ. ಹೌದಣ್ಣ, ಇಂಥವೆಲ್ಲ ಯಾಕೋ ಮಾಡ್ತೀರಿ ನೀವು, ದೇಶದ್ರೋಹ. ಕೇಳಿದಿನ ಅಣ್ಣ ನಿಮ್ದು ವಿಡಿಯೋ, ಅದನ್ನು ಸೀಡ್ಲೆಸ್ ದ್ರಾಕ್ಷಿದು ಬದಲ್ದಾಗ ಹೇಳಿದ್ರಿ ನೀವು, ಅದ್ರದ್ದು ಕೇಳಿದಿನ. ನನ್ಗೆ ಒಂದ್ ಸ್ವಲ್ಪ ನೋವಾಯ್ತು ಅದು ಅದ್ರ ಬದಲ್ದಾಗ. ಆಯ್ತು, ಇನ್ಮೇಲೆ ಈ ಸರಿ ಗಿಡಗಳ ಅದಷ್ಟಕ್ಕದೆ ಜೀವ ಮುಗಿದ ಮೇಲೆ ಕೊಲ್ಬೇಡ, ಇಲ್ಲ ಹೊಸದಾಗಿ ಸೀಡ್ ಸೀಡ್ ಫುಲ್ ದ್ರಾಕ್ಷಿ ಹಾಕು. ಓಕೆ, ಥ್ಯಾಂಕ್ ಯು. ಇಡ್ಲಾ? ಅಣ್ಣ, ಈ ಒಂದು ಫಾರೆಸ್ಟ್ ಅಲ್ಲಿ ನಮ್ಮ ಅಪ್ಪರು ಕೆಲಸ ಮಾಡ್ತಿದ್ರಣ್ಣ. ಇವಾಗ ಅದು ಕೆಲಸ ಮಾಡ್ತೀನಿ ಅಂತ ಅಂದಿದ್ದೀನಿ. ಅದು ಕೂಲಿ ಕೆಲಸ ಅಂತ ಹೇಳಿ ಮಾಡ್ತಾ ಇದ್ರು ಈ ರೋಡ್ಗಳಲ್ಲಿ ಈಗ ಕೆಲಸ. ಆಯ್ತು ಮಾಡು. ಓಕೆ ಓಕೆ, ಹಾಕ್ಲಾ ಇದು? ಹಾಕಿ ಹಾಕಿ.